मुक्तिम् पूजा मूलम् गुरुपदम् मंत्रमूलम् गुरुवाक्यम् मोक्षमूलम् गुरुकृपा। सरल जीवन वाहिनी एल्ला आत्मीय योगासक्तरिगे योग आचार्य रंजन सवतिमठ सनातन भारतीय शतायुष संस्थे बैलहोंगल सर्वरिगू शरणु शरणार्थिगळु। इवत्तु स्वातंत्र्य दिनाचरणेयन्न ನಾವು ಆಚರಿಸ್ತಾ ಇದ್ದೀವಿ. ನಮ್ಮ ದೇಶಕ್ಕಾಗಿ ಎಷ್ಟೋ ಜನ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಅದರಲ್ಲಿ ಶೂರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ, ಬೆಳ್ಳವಡಿ ಮಲ್ಲಮ್ಮ, ಅದೇ ರೀತಿ ಸುಖದೇವ್, ರಾಜಗುರು ಭಗತ್ ಸಿಂಗ್, ಅದೇ ರೀತಿ ಎಷ್ಟೋ ಜನ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಅದು ಯಾವ ಏಜ್ದಲ್ಲಿ, ಸಣ್ಣ ವಯಸ್ಸಿನಲ್ಲಿಯೇ ತಮ್ಮ ಜೀವನವನ್ನು ಮುಡುಪಿದ್ದಾರೆ. ಅದೇ ರೀತಿ ಇವತ್ತು ಶೂರ ಸಂಗೊಳ್ಳಿ ರಾಯಣ್ಣ ಅವರ ಹುಟ್ಟುಹಬ್ಬ. ಆ ಯೋಧ ಆ ರೀತಿ ಅವರು ತಮ್ಮ ದೇಶಕ್ಕಾಗಿ ಇದೊಂದು ರೀತಿ ಯೋಗ, ಅವರು ಕೂಡ ಯೋಗಿಗಳೇನೆ. ಯಾಕಂದರೆ ಸಣ್ಣ ವಯಸ್ಸಲ್ಲಿ ಭಾರತಕ್ಕೆ ತಮ್ಮ ಏನು ಕೊಡುಗೆಯನ್ನು ಕೊಡಬೇಕಿತ್ತಲ್ಲ ಅಷ್ಟು ತಮ್ಮ ಸಣ್ಣ ವಯಸ್ಸಿನಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಪ್ರತಿಶತ ಒಂದು 10-20% ಜನರಿಗೆ ಈಗ ಕ್ಯಾನ್ಸರ್ ಅನ್ನೋದು ಜಾಸ್ತಿ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಆಗ್ತಾ ಇದೆ. ಅದು ಯಾರಿಗೆ ಅಂತಂದರೆ, ನೀವು ಒಂದು ಸಂಶೋಧನೆ ಮಾಡ್ಬೋದು, ಈ ಹಾಸ್ಪಿಟಲಲ್ಲಿ ನೀವು ಹೋಗಿ ಚೆಕ್ ಮಾಡಿದರೆ ಎಷ್ಟು ವಯಸ್ಸಾದವ್ರು ಇರ್ತಾರೆ, ಮಧ್ಯಮ ವಯಸ್ಸಲ್ಲಿ ಇರ್ತಾರೆ, ಅವ್ರು ಹೋಗಿ ಚೆಕ್ ಮಾಡಿದರೆ ಯುವ ಪೀಳಿಗೆನೇ ಜಾಸ್ತಿಯಲ್ಲಿರುತ್ತೆ. ಯಾಕಂತ ಕೇಳಿದರೆ ದುಶ್ಚಟಕ್ಕೆ ಬಲಿಯಾಗಿ ಅಲ್ಲಿರ್ತಾರೆ. ಲಿವರ್, ಕಿಡ್ನಿ, ಪ್ಯಾಂಕ್ರಾಟಿಕ್ ಇವೆಲ್ಲ ವೀಕ್ ಆಗೋದು ಯಾಕೆ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಎಷ್ಟೋ ಜನರು ಮಲಗಬೇಕಾದ್ರೆ ತಿಂತಿರ್ತಾರೆ, ಎದ್ದ ತಕ್ಷಣ ಅದನ್ನೇ ಏನು ಮಾಡ್ತಾರೆ, ತಿಂದನೇ ತಮ್ಮ ಜೀವನವನ್ನು ಪ್ರಾರಂಭಿಸ್ತಿರ್ತಾರೆ. ಈಗ ನೋಡಿ, ಎಷ್ಟು ಎದ್ದ ತಕ್ಷಣ ಆ ಗುಟ್ಕಾ ತಿನ್ನೋದ್ರಿಂದ ನಮ್ಮಲ್ಲಿ ಇರುವಂಥ ವಿಚಾರಗಳು ಏನಾಗುತ್ತೆ ಅಂತಂದರೆ, ಅದು ತಿಂದಾಗಲೇ ಅವ್ರಿಗೆ ಒಳ್ಳೆ ಒಳ್ಳೆ ವಿಚಾರ ಬರುತ್ತಂತೆ, ಆ ರೀತಿ ಕೆಟ್ಟ ಕಲ್ಪನೆಗಳಿರುತ್ತೆ. ಎಷ್ಟು ಅಂತಿರ್ತಾರೆ, ನಮಗೆ ಹೇಳ್ತಾರೆ ಎಷ್ಟೋ ಜನ, ಅದು ತಿಂದರೆ ಏನೂ ಆಗೋದಿಲ್ಲ, ನೀವು ಎಷ್ಟು ದಿವಸ ಬದುಕ್ತೀರಿ ಅಂತ ಪ್ರಶ್ನೆ ಕೇಳ್ತಾ ಇರ್ತವೆ. ಅದಕ್ಕೆ ನಮಗೆ ನಾವು ಒಮ್ಮೆ ಹುಟ್ಟಿದ ಮೇಲೆ ಮನುಷ್ಯ ಸಾವು ಇದ್ದೇ ಇರುತ್ತೆ, ಆದರೆ ಅದಕ್ಕೆ ಒಂದು ಅರ್ಥ ಇರಬೇಕು. ಅದಕ್ಕೆ ನಾವು ನಮ್ಮ ದೇಶಕ್ಕಾಗಿ ಏನು ಕೊಡುಗೆಯನ್ನು ಕೊಡಬೇಕು. ಅದಕ್ಕೆ ನೋಡಿ, ನೀವು ದೇಶಕ್ಕಾಗಿ ಏನು ಕೊಡಲಿಲ್ಲ ಅಂತಂದರೂ ಕೂಡ ಮನೆಯವರಿಗೆ ಭಾರ ಆಗೋದನ್ನು ದೂರ ಮಾಡ್ಬೋದು. ಯಾವಾಗಂತ ಕೇಳಿದ್ರೆ, ಈ ದುಶ್ಚಟಗಳನ್ನು ದೂರ ಮಾಡಿದಾಗ. ನೀವೊಬ್ಬ ಒಳ್ಳೆಯ ಪ್ರಜೆ ಆಗಬೇಕಂತಂದರೆ ನೀವು ಯೋಗವನ್ನು ಮಾಡಿ, ಆವಾಗ ನಿಮ್ಮಲ್ಲಿ ಒಳ್ಳೆಯ ವಿಚಾರಗಳು, ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ, ಏನನ್ನು ಮಾಡಬೇಕು, ಏನನ್ನು ದೂರ ಮಾಡಬೇಕು ಅನ್ನೋದನ್ನು ಇದು ಯೋಗ ಕಲಿಸಿಕೊಡುತ್ತೆ. ಅದಕ್ಕೆ ಪ್ರತಿದಿನ ಒಂದು 15-20 ನಿಮಿಷ ಆಗ್ಬೋದು, ಒಂದು 1/2 ಗಂಟೆ ಮಾಡೋದ್ರಿಂದ ಈ ದುಶ್ಚಟಗಳಿಂದ ದೂರ ಆಗಿ ನಾವೊಂದು ಭಾರತ ದೇಶಕ್ಕೆ ನಮ್ಮ ಯುವ ಪೀಳಿಗೆಯನ್ನು ಒಂದು ವಿಷಯವನ್ನು ಕೊಡ್ಬೋದು. ಏನಂತ ಕೇಳಿದರೆ, ನಾವು ಸದೃಢವಾಗಿದ್ದೇವೆ, ಸದೃಢ ಭಾರತ, ಬಲಿಷ್ಠ, ಬಲಾಢ್ಯ, ಸುಸಂಸ್ಕೃತ ನವಭಾರತ ನಿರ್ಮಾಣಕ್ಕಾಗಿ ನಮ್ಮ ಯೋಗ ಸಂಸ್ಕಾರವನ್ನು ಕೊಡಬೇಕಂತ ನಂದು ಒಂದು ವಿಚಾರ ಇದೆ. ಅದನ್ನು ನೀವು ಮಾಡಬೇಕಂದ್ರೆ, ಮೊದಲನೇದಾಗಿ ನಿಮ್ಮಲ್ಲಿರುವಂಥ 1 by 1 by 1 ಈ ಹ್ಯಾಬಿಟ್ಗಳನ್ನ ದೂರ ಮಾಡ್ತಾ ಬನ್ನಿ. ನೀವು ಒಂದಿಷ್ಟು ನೋಡಿ, ದಿವಸಕ್ಕೆ 10 ಸಿಗರೇಟ್ ಸೇರ್ತಿರ್ತಾರೆ, 20 ಸಿಗರೇಟ್ ಸೇರ್ತಾರೆ, ಒಂದು ಹೆಮ್ಮೆಯಿಂದ ಹೇಳ್ತಿರ್ತಾರೆ. ಅದಕ್ಕೆ ಅದೆಲ್ಲವೂ ಕೂಡ ದೂರ ಆಗಬೇಕು. ಅದನ್ನು ಡೇ ಬೈ ಡೇ ನೀವು ಕಂಟ್ರೋಲ್ ಮಾಡ್ತಾ ಬಂದರೆ ಅದು ನಿಮ್ಮಲ್ಲಿ ಇರುವಂಥ ದುಶ್ಚಟಗಳು ದೂರ ಆಗ್ತಾ ಬರುತ್ತೆ. ಅದಕ್ಕೆ ನಾವು ಮೊದಲು ನಾವು ಸುಧಾರಣೆ ಆಗಬೇಕಂತಂದರೆ ಅದು ಬಹಳ ಉಪಯುಕ್ತ, ಅದು ಉಪಯೋಗ ಆಗಲೇಬೇಕು. ಅದಕ್ಕೆ ಇವತ್ತಿಂದ ನೀವು ಸಂಕಲ್ಪ ಮಾಡಿಬಿಟ್ಟು ಇದನ್ನು ದೂರ ಮಾಡಿ. ಇಲ್ಲಿ ನೋಡಿ, ಯಾರು ದುಶ್ಚಟ ಮಾಡ್ತಿರ್ತಾರಲ್ಲ ಅವರೊಂದು ಪ್ರಯೋಗ ಮಾಡಿ ನೋಡಿ. ಮೊದಲನೇದಾಗಿ ನಿಮ್ಮ ಒಂದು ಬೆರಳನ್ನು ಈ ರೀತಿ ಇಟ್ಕೊಳ್ಳಿ, ಆಮೇಲೆ 2 ಬೆರಳು, ಆಮೇಲೆ 3 ಬೆರಳು, ಆಮೇಲೆ 4 ಬೆರಳು, ಯಾರಿಗೆ ಈ ಗುಟ್ಕಾ, ತಂಬಾಕು ಈ ರೀತಿ ದುಶ್ಚಟಗಳಿರುತ್ತಲ್ಲ ಅವರಿಗೆ 2 ಬೆರಳು ಹೋಗ್ಬೋದು, 3 ಬೆರಳು ಹೋಗೋದಿಲ್ಲ, ಅಥವಾ 4 ಬೆರಳಂತೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಆವಾಗ ನೀವು ಚೆಕ್ ಮಾಡಿ ನೋಡ್ಕೋಬೋದು. ಅದೇ ರೀತಿ ಇದನ್ನು ಆ್ಯಕ್ಟಿವೇಟ್, ಜಾಸ್ ಏನಿರುತ್ತಲ್ಲ ಇದೆಲ್ಲ ಆ್ಯಕ್ಟಿವೇಟ್ ಮಾಡ್ಕೋಬೇಕಂದ್ರೆ ಈ ರೀತಿ ಸ್ಟ್ರೆಚ್ ಮಾಡಬೇಕು. ಈ ರೀತಿ ಸ್ಟ್ರೆಚ್ ಮಾಡೋದ್ರಿಂದ ಈ ಕಿವಿ ಭಾಗ, ಅದೇ ರೀತಿ ಕಣ್ಣು, ಈ ರೀತಿ ಮಾಡಿ ಅಗಿಯೋ ಥರ ಏನೋ ತಿಂತಾ ಇದ್ದೀರಿ ಅಂತ ತಿಳ್ಕೋಬೇಕು. ಹಲ್ಲಿಗೆ ಹಲ್ಲು ಹತ್ತಬಾರ್ದು. ಈ ರೀತಿ ಮಾಡೋದ್ರಿಂದ ಇದೆಲ್ಲವೂ ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಅದೇ ರೀತಿ ನೋಡಿ,
ಬಾಯಲ್ಲಿ ಮೂಗಿನಿಂದ ಉಸಿರನ್ನು ತಗೋಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಕೇಳಿದರೆ, ಈ ನಮ್ಮ ಮೂಗಿನಿಂದ ಉಸಿರು ತಗೊಂಡ್ಬಿಟ್ಟು ನಾವು ಇಲ್ಲಿ ಗಾಳಿಯ ಮುಖಾಂತರ ಪೂರ್ತಿ ನಮ್ಮ ಈ ಗಾಗ್ಲಿಂಗ್ ಮಾಡ್ತೀವಿ, ಅಂದರೆ ಮುಕ್ಕಳಿಸ್ತೀವಿ. ಆವಾಗ ಏನಾಗುತ್ತೆ, ಸೌಂದರ್ಯ ಕೂಡ ವೃದ್ಧಿ ಆಗುತ್ತೆ. ಇಲ್ಲಿ ಪಿಂಪಲ್ಸ್ ಅಂತ ಏನು ಈ ಮೊಡವೆಗಳಾಗ್ತಾ ಇರತ್ತೆ, ಅದು ಕೂಡ ಇದರಿಂದ ದೂರ ಆಗುತ್ತೆ. ಈ ಗಾಳಿಗಳ ಮುಖಾಂತರ ಮಾಡೋದ್ರಿಂದ ಇದೆಲ್ಲ ಕೂಡ ಫೇಸ್ ಇಲ್ಲೇನಾಗುತ್ತೆ, ಒಂದು ಸೌಂದರ್ಯದಾಯಕವಾಗುತ್ತೆ. ಇದೆಲ್ಲ ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಇದು ಸಿಂಪಲ್ ಆಗಿರುವಂಥ ಒಂದು ರಿಲ್ಯಾಕ್ಸಿಂಗ್ ಇರುತ್ತೆ. ಇದನ್ನು ಮಾಡಿಬಿಟ್ಟು ನೀವು ಆಸನವನ್ನು ಕೂಡ ಪ್ರಾರಂಭಿಸಬಹುದು. ಯಾಕಂತಂದರೆ ಮೊದಲನೇದಾಗಿ ಇದೆಲ್ಲ ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಅದು ಮಾಡಿ ನೋಡಿ, ಅವಾಗ ಗೊತ್ತಾಗುತ್ತೆ. ಎಷ್ಟೋ ಜನ ನೀರು ಹಾಕೊಂಡ್ಬಿಟ್ಟು ಗಾಗ್ಲಿಂಗ್ ಮಾಡಿ ಸ್ಪ್ಲಿಟ್ ಮಾಡ್ತಾರೆ, ಉಗುಳ್ತಾರೆ. ಆವಾಗ ಇದನ್ನು ಮಾಡೋದ್ರಿಂದ ಇದು ಬಹಳ ಉಪಯೋಗ ಆಗುತ್ತೆ. ಇದೆಲ್ಲ ಕೂಡ ಆ್ಯಕ್ಟಿವಿಟಿ ಇಲ್ಲಿ ನೋಡಿ, ಕಿವಿಭಾಗ, ಕಣ್ಣು, ಆಮೇಲೆ ಫೇಸಿಗೆ ಬಹಳ ಉಪಯುಕ್ತವಾಗಿರುತ್ತೆ. ಇವತ್ತು ನಾವು ಮಾಡುವಂಥ ಆಸನ ವೀರಾಸನ. ಇದು ಹೇಗೆ ಅಂತ ಕೇಳಿದ್ರೆ, ನಿಧಾನವಾಗಿ ನಾವು ಮೊದಲು ಈ ರೀತಿ ತಾಳಾಸನದಲ್ಲಿ ನಿಂತಿರ್ತೀವಿ. ಆಮೇಲೆ ನಮ್ಮ ಎಡಗಾಲನ್ನು ಈ ರೀತಿ ಮುಂದೆ ಇಡಬೇಕು. ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು, ಎಡಗಾಲನ್ನ ಮುಂದೆ ಇಡಬೇಕು. ಆಮೇಲೆ ನಿಧಾನವಾಗಿ ಈ ನಮ್ಮ ಎಡಗಾಲನ್ನು ಮಡಚಬೇಕು. ಆಮೇಲೆ ನಮ್ಮ ಬಲಗಾಲನ್ನು, ಈ ಪಾದ ಇರುತ್ತಲ್ಲ, ಇದು ನೇರವಾಗಿ ಆಕಾಶವನ್ನು ನೋಡ್ತಾ ಇರಬೇಕು. ಈ ಕಾಲು ಮೇಲೆ ಮಾತ್ರ ಭಾರ ಇರಬೇಕು. ಯಾವ ಕಾಲು? ಎಡಗಾಲು. ಆಮೇಲೆ ನಮ್ಮ ಎಡಗಾಲನ್ನು ಈ ಹೇಗೆ ಬೆಂಡಾಗಿರುತ್ತಲ್ಲ ಆ ರೀತಿ ಕೈ ಸ್ಟ್ರೇಟ್ ಬರುತ್ತೆ, ನೇರವಾಗಿ ನೋಡ್ತಾ ಇರಬೇಕು. ಆಮೇಲೆ ನಮ್ಮ ಈ ಬಲಗೈ ಇರುತ್ತಲ್ಲ, ಇದರಿಂದ ಉಸಿರನ್ನು ಒಳಗೆ ತೋತಾ ಈ ರೀತಿ ಮಾಡಬೇಕು. ಆಮೇಲೆ ನಿಧಾನವಾಗಿ ಈ ಕೈಗಳನ್ನ ಕೆಳಬಿಡ್ತಾ ಉಸಿರು ಬಿಡ್ತಾ ಈ ರೀತಿ ಬರಬೇಕು. ಇದನ್ನೇ ಅಪೋಸಿಟ್ ಸೈಡಾಗಿ ಮಾಡಬೇಕು. ಆವಾಗ ಏನಾಗುತ್ತೆ ಅಂತ ಪರಿಪೂರ್ಣವಾದಂಥ ನಮಗೊಂದು ಶಕ್ತಿ ಸಿಗುತ್ತೆ. ಇದನ್ನು ಯಾರು ಮಾಡ್ತಾಯಿದ್ರು ಅಂತ ಕೇಳಿದ್ರೆ, ರಾಮ, ಲಕ್ಷ್ಮಣ, ಸೀತಾ ಯಾವಾಗ ಕಾಡಿನಲ್ಲಿದ್ದರಲ್ಲ, ಆವಾಗ ಲಕ್ಷ್ಮಣ ತನ್ನ ನಿದ್ದೆಯನ್ನು ತಡೆಗಟ್ಟೋದಕ್ಕೆ ಈ ಆಸನವನ್ನು ಮಾಡ್ತಾ ಇದ್ದ. ಯಾಕೆ ಅಂತ ಇದರಿಂದ ನಿದ್ದೆ ಕಡಿಮೆ ಆಗುತ್ತೆ. ಈ ರೀತಿ ಬಿಲ್ಲನ್ನು ಹಿಡಿದ್ಬಿಟ್ಟು ನಿಲ್ತಾ ಇದ್ದ. ಆವಾಗ ಇದು ನಿದ್ದೆಯನ್ನು ಏನು ಮಾಡುತ್ತೆ, ಯಾರಿಗೆ ಜಾಸ್ತಿ ನಿದ್ದೆ ಬರ್ತಾ ಇರುತ್ತಲ್ಲ ಅವ್ರಿಗೆ ಇದು ತಡೆಗಟ್ಟುತ್ತೆ. ಅವಾಗೆ ನಿದ್ರಾಹೀನತೆ ಜಾಸ್ತಿ ಜನರಿಗೆ ಏನಾಗ್ತಾ ಇರುತ್ತೆ, ಒಂದಿಷ್ಟು ನಿದ್ದೆದು ಸಮಸ್ಯೆ ಇರುತ್ತೆ, ಜಾಸ್ತಿ ನಿದ್ದೆ ಮಾಡ್ತಾ ಇರ್ತಾರೆ, ಅವ್ರಿಗಿದು ಬಹಳ ಉಪಯುಕ್ತ. ಅದೇ ರೀತಿ ಯಾರು ಸ್ಲಿಮ್ ಆಗಬೇಕಂತಿರ್ತಾರಲ್ಲ ಅವ್ರಿಗಿದು ಬಹಳ ಉಪಯುಕ್ತ. ಅದೇ ರೀತಿ ಯಾರಿಗೆ ಸ್ಪೈನಲ್ ಕಾರ್ಡ್, ಬೆನ್ನಿನ ಸಮಸ್ಯೆ, ಮೊಣಕಾಲಿನ ಸಮಸ್ಯೆ ಇರುತ್ತಲ್ಲ ಅವ್ರಿಗೂ ಕೂಡ ಇದು ಬಹಳ ಉಪಯುಕ್ತವಾಗುತ್ತೆ. ಇದನ್ನು ನೀವು 1-2 ನಿಮಿಷ ಮಾಡಬೇಕು. ಇದಾದಮೇಲೆ ನೀವು ಈ ರೀತಿ ರಿಲ್ಯಾಕ್ಸಿಂಗ್ ಆಗಿರಬೇಕು. ಇದಕ್ಕೆ ನಾವು ಏನು ಹೇಳ್ತೀವಿ ಅಂತಂದರೆ, ಶೀತಲ ತಾಡಾಸನ. ಯಾವುದೇ ಒಂದು ಆಸನ ಆದಮೇಲೆ ಅದನ್ನು 2 ನಿಮಿಷ ಮಾಡಿದ್ರಿ ಅಂದರೆ 1 ನಿಮಿಷ ಕೂಡ ರೆಸ್ಟ್ ತಗೋಬೇಕು. ಇದು ಬಹಳ ಉಪಯುಕ್ತವಾದಂಥ ಆಸನ. ಇದು ಹನುಮಾನ್ಗೆ ಬಹಳ ಇಷ್ಟವಾದಂಥ ಆಸನ ಕೂಡ. ಓಕೆ, ಇದನ್ನು ಫಾಲೋಅಪ್ ಮಾಡಿ ಮತ್ತೆ ನಿಮಗೆ ಮುಂದಿಂದು ಹೇಳ್ಕೊಡ್ತೀನಿ. ಅದು ಗ್ರೀವ್ ಶ್ವಾಸ, ಅದು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಅದನ್ನು ಗಮನ ಇಟ್ಟು ನೋಡಿ. ಮೊದಲನೇದಾಗಿ ನಾವು ಕುಂತ್ಕೋಬೇಕು, ಕೈಗಳ ಮೇಲೆ ಮಾಡಬೇಕು, ಆಮೇಲೆ ನಿಧಾನವಾಗಿ ಕ್ರಾಸ್ ಲೆಗ್ಸ್, ದೆನ್ ಆರಾಮಾಗಿ ಕುಂತ್ಕೋಬೇಕು. ನಾವು ಏನು ಆಸನ ಮಾಡ್ತೀವಲ್ಲ, ಆಸನ ಆದ ನಂತರ ನಮ್ಮ ಶ್ವಾಸವನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಅದು ಹೇಗಂತ ಹೇಳ್ಕೊಡ್ತೀನಿ, ಅದನ್ನು ನೀವು ನೋಡಿ ಫಾಲೋಅಪ್ ಮಾಡ್ಕೊಳ್ಳಿ. ಆಯಿತಾ? ಮೊದಲನೇದಾಗಿ ನಾವು ನೇರವಾಗಿ ಈ ರೀತಿ ಕುಂತಿರಬೇಕು. ಇಷ್ಟು ಕುಂತ್ಕೊಂಡ ಮೇಲೆ ನಿಧಾನವಾಗಿ ಎರಡು ಕಾಲುಗಳನ್ನು ಮಡಚ್ಕೊಂಡ್ಬಿಟ್ಟು ವಜ್ರಾಸನದಲ್ಲಿ ಬರಬೇಕು. ಈ ರೀತಿ ಕುಂತಿರಬೇಕು ವಜ್ರಾಸನದಲ್ಲಿ. ಈ ರೀತಿ ಕುಂತ ಮೇಲೆ ನಮ್ಮ ಈ ಎರಡೂ ಕೈಗಳನ್ನು ಈ ರೀತಿ ಹಿಂದಕ್ಕೆ, ಪೂರ್ತಿಯಾಗಿ ಹಿಂದಕ್ಕೆ ಈ ರೀತಿ ಮಾಡಿರಬೇಕು. ನೇರವಾಗಿ ಕುಂತಿರಬೇಕು, ನೇರವಾಗಿ ನೋಡ್ತಾ ಇರಬೇಕು, ಕೈಗಳು ಹಿಂದೆ ಇರಬೇಕು. ಈ ಕೈಗಳು ಹಿಂದಿದ್ದಾಗ ನಾವು ನೇರವಾಗಿ ನೋಡ್ತಾ ಇರಬೇಕು. ನಿಧಾನವಾಗಿ ಹೊಟ್ಟೆಯಿಂದ ಉಸಿರನ್ನು ತಗೋಬೇಕು. 5 ಬಾರಿ ದೀರ್ಘವಾಗಿ ಉಸಿರನ್ನು ತಗೋಬೇಕು. ಆವಾಗ ತೋದ್ರಿಂದ ಈ ಬೆನ್ನಿನ ಭಾಗ ಪೂರ್ತಿಯಾಗಿ ಬಿಸಿಯಾಗುತ್ತೆ.
ಆಮೇಲೆ ನಿಧಾನವಾಗಿ ಈ ರೀತಿ ಬಿಡಬೇಕು. ಈ ಗ್ರೀವ್ ಶ್ವಾಸ ಏನು ಮಾಡ್ತೀವಲ್ಲ ಇದು ಆದಮೇಲೆ ದೌತಿ ಅಂತ ನಾವು ಮಾಡ್ಕೋಬೇಕು. ಅದು ಹೇಗೆ ಅಂತ ಕೇಳಿದ್ರೆ ನಮ್ಮ ಬಾಡಿ ಏನಾಗಿರುತ್ತೆ ಇದರಿಂದ ಉಷ್ಣಾಂಶ ಜಾಸ್ತಿ ಆಗಿರುತ್ತೆ, ಬಿಸಿ ಆಗಿರುತ್ತೆ, ಆವಾಗ ಅದನ್ನು ರಿಲ್ಯಾಕ್ಸ್ ಮಾಡ್ಕೋಬೇಕು. ಅದು ಹೇಗೆ ಅಂತ ಕೇಳಿದ್ರೆ ನಮ್ಮ ಈ ಎರಡೂ ಕೈಗಳನ್ನು ಹಿಂದೆ ಲಾಕ್ ಮಾಡ್ಕೋಬೇಕು, ನಿಧಾನವಾಗಿ ಮುಂದೆ ಬಾಗ್ತಾ ಈ ನಮ್ಮ ಬಾಯಿಂದ ಉಸಿರನ್ನು ಹೊರಹಾಕಬೇಕು, ಬಾಯಿಂದ ಉಸಿರನ್ನು ಹೊರಹಾಕಬೇಕು. 1, 2, 3 ಅದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಈ ರೀತಿ ಕೈಗಳನ್ನ ಲಾಕ್ ಮಾಡ್ಕೋಬೇಕು. ಈ ರೀತಿ ನಾವು ಏನು ಮಾಡ್ಕೋಬೇಕಂದ್ರೆ ಪೂರ್ತಿಯಾಗಿ ಮುಂದೆ ಮುಖ ಮಾಡಿ ಇದನ್ನು ಬಾಯಿಂದ ಪೂರ್ತಿ ಉಸಿರನ್ನು ಹೊರಹಾಕ್ತಾ ಪೂರ್ತಿ ಬಾಗಿದಾಗ ಮತ್ತೆ ನಮ್ಮ ಶರೀರ ಏನಾಗುತ್ತೆ ಒಂದು ಕರೆಕ್ಟಾಗಿ ಒಂದು ಲೆವೆಲ್ ಬರುತ್ತೆ. ಈ ಗ್ರೀವ್ ಶ್ವಾಸ ಯಾರಿಗೆ ಇಂಪಾರ್ಟೆಂಟು ಅಂತ ಕೇಳಿದ್ರೆ ಯಾರಿಗೆ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಅವ್ರಿಗೆ ಇದು ಬಹಳ ಉಪಯುಕ್ತ, ಯಾರು ಸಂಗೀತಗಾರರಿರ್ತಾರಲ್ಲ ಅವ್ರಿಗೆ ಇದು ಬಹಳ ಉಪಯುಕ್ತ. ಆಮೇಲೆ ಥೈರಾಯ್ಡಲ್ಲಿ T3, T4, TSH ಅಂತೇಳಿ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ಅದನ್ನು ತಡೆಗಟ್ಟಬೇಕಂತಂದರೆ ನಾವು ಇದನ್ನು ಮಾಡೋದು ಬಹಳ ಉಪಯೋಗವಾಗುತ್ತೆ. ಆಸನ ಆದ ನಂತರ ಏನು ಪ್ರಾಣಾಯಾಮ ಮಾಡಬೇಕಂತಿರಲ್ಲ, ಪ್ರಾಣಾಯಾಮ ಮಾಡೋಕ್ಕಿಂತ ಮುಂಚಿತವಾಗಿ ಇದನ್ನು ಮಾಡಿದರೆ ಇದು ಬಹಳ ಉಪಯೋಗ ಆಗುತ್ತೆ. ಇದಾದಮೇಲೆ ನಾವು ವಜ್ರಾಸನದಿಂದ ರಿಲ್ಯಾಕ್ಸಿಂಗ್ ಬರಬೇಕು. ಈ ರೀತಿ ಎರಡು ಕೈಗಳನ್ನ ಊರಿ ಈ ಕಾಲುಗಳನ್ನ ಈ ರೀತಿ ಮಾಡಿ ಆರಾಮಾಗಿ ಕುಂತ್ಕೊಂಡ್ಬಿಟ್ಟು ಮತ್ತೆ ಮೊದಲಿನ ಪೊಸಿಷನ್ಗೆ ಬರಬೇಕು. ಇವತ್ತೊಂದು ಟಿಪ್ಸ್ ಹೇಳ್ತೀನಿ, ಅದನ್ನು ಉಪಯೋಗ ಮಾಡಿ ನೋಡಿ. ಯಾರು ಜಾಸ್ತಿ ಸಿಗರೇಟನ್ನು ಸೇರ್ತಾ ಇರ್ತಾರಲ್ಲ ಅವರು ದಿನನಿತ್ಯ ಒಂದು ಅಥವಾ ಎರಡು ಬಾಳೆಹಣ್ಣು ತಿನ್ನೋದರಿಂದ ಏನಾಗುತ್ತೆ, ಅದರಲ್ಲಿ ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೇಷಿಯಂ, ವಿಟಾಮಿನ್ B6, B12 ಇರೋದರಿಂದ ಅವರು ಸಿಗರೇಟನ್ನು ಬಿಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು ಬಾಳೆಹಣ್ಣು ಅಂತಂದರೆ ಒಂದು ಬನಾನ ನಾವು ತಿಂದಿವಿ ಅಂತಂದರೆ 90 ನಿಮಿಷ ಆರಾಮಾಗಿ ಕೆಲಸವನ್ನು ಮಾಡ್ಬೋದು. ಎಷ್ಟೋ ಜನರು ಏನು ಮಾಡ್ತಿರ್ತಾರೆ, ಮೈಂಡ್ ಆ್ಯಕ್ಟಿವೇಟ್ ಆಗಬೇಕಂಥೇಳಿ ಕಾಫಿ ಟೀ ಅಂಥೇಳಿ ಈ ರೀತಿ ಕುಡಿತಿರ್ತಾರೆ. ಅದನ್ನು ಅವಾಯ್ಡ್ ಮಾಡ್ಕೋಬೇಕಂತಂದರೆ ನೀವು ಯಾವಾಗ ಹಂಗೆ ಏನೋ ತಿನ್ನಬೇಕು ಮಾಡಬೇಕು ಅಂತ ಈ ಚಿಪ್ಸ್ ಬಟಾಟ ಅವು ಇವು ಅಂಥೇಳಿ ಇವು ಬರ್ಗರ್ ಅವು ಇವು ತಿಂತಿರ್ತಿರಲ್ಲ, ಈಗ ಟೀ ಕಾಫಿ ಸಿಗರೇಟ್ ಎಷ್ಟೋ ಜನ ನೋಡಿ ಆಫೀಸ್ ಇರ್ತಾರೆ, ಹೊರಗಡೆ ಹೋಗ್ಬಿಟ್ಟು ಒಂದು ಸಿಗರೇಟ್ ಸೇದಿ ಕಾಫಿ ಕುಡಿದಾಗ ಅವಾಗ ಅವ್ರಿಗೆ ಏನಾಗುತ್ತೆ ಮೈಂಡ್ ಫ್ರೆಶ್ ಆಗುತ್ತೆ ಅಂತಿರ್ತಾರೆ. ಅದಕ್ಕಿಂತ ಬಹಳ ಒಳ್ಳೆಯದು ಅಂತ ನಿಮ್ಮ ಶರೀರ ವೃದ್ಧಿ ಆಗಬೇಕಂತಂದರೆ ಒಂದು ಬಾಳೆಹಣ್ಣು ಬಹಳ ಒಳ್ಳೆಯದು. ಇವತ್ತಿನ ಸುಭಾಷಿತ, ಸಂಸ್ಕೃತಿಯೇ ಮನುಷ್ಯನ ಮಹಾಗುರು. ಯಾ ಮನುಷ್ಯನಲ್ಲಿ ಸಂಸ್ಕೃತಿ ಅನ್ನೋದು ಇರುತ್ತಲ್ಲ ಅದಕ್ಕೆ ಅವನಿಗೆ ಅದೇ ಗುರು. ಅವನಿಗೆ ಈಗ ನೋಡಿ ಒಳ್ಳೆ ರೀತಿ ನೀತಿ ನಡತೆ ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ, ಅವನಿಗೆ ಒಳ್ಳೆ ಆಚಾರ ವಿಚಾರ ಬರಬೇಕಂದ್ರೆ ಅದು ಮನೆಯಿಂದ ಸಿಗುತ್ತೆ, ಅವನಲ್ಲಿ ಇರುವಂಥ ಸ್ನೇಹಿತರಿಂದ ಕೂಡ ಸಿಗುತ್ತೆ, ಗುರುಗಳಿಂದ ಸಿಗುತ್ತೆ, ತಂದೆ ತಾಯಿಯಿಂದ ಸಿಗುತ್ತೆ. ಅವನಲ್ಲಿ ಇರುವಂಥ ಎಲ್ಲ ಬದಲಾವಣೆಗಳಾಗಬೇಕಂದ್ರೆ ಅವರು ಏನು ಮಾಡಬೇಕಂದ್ರೆ ಪ್ರತಿದಿನ ಯೋಗ ಧ್ಯಾನ ಪ್ರಾಣಾಯಾಮ ಮಾಡೋದರಿಂದ ಅವರಲ್ಲಿ ಒಳ್ಳೆಯ ವಿಚಾರಗಳು ಬೆಳೆಯುತ್ತೆ, ಅವು ಒಳ್ಳೆಯ ಸಂಸ್ಕಾರ ಸಿಗುತ್ತೆ ಅವನಿಗೆ, ಅವಾಗ ಅವನೇ ಗುರು ಆಗ್ತಾನೆ. ಅದಕ್ಕೆ ಇದನ್ನು ನೀವು ರೂಢಿ ಮಾಡ್ಕೊಂಡ್ರೆ ನಿಮಗೆ ನೀವೇ ಬದಲಾವಣೆ ಆಗಿ ನಿಮಗೆ ನೀವೇ ಇನ್ನೊಬ್ಬರಿಗೆ ಗುರು ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಚಾನ್ಸಸ್ ಅಂತಂದರೆ ಏನು, ನಮಗೆ ನಾವು ಮೊದಲು ತಿಳ್ಕೋಬೇಕು ಅದನ್ನು ಹೇಗೆ ಅಂತ ಅನ್ನೋದು ಯೋಗ ತಿಳಿಸ್ಕೊಡುತ್ತೆ. ಅದಕ್ಕೆ ಪ್ರತಿದಿನ ಒಂದು 15-20 ನಿಮಿಷ ಆದರೂ ಕೂಡ ನೀವು ಎಲ್ಲದಕ್ಕೂ ಟೈಮ್ ಇಲ್ಲ ಅನ್ನೋದನ್ನು ದೂರ ಮಾಡಿ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಸಿಗಬೇಕಂತಂದರೆ ನೀವು ಯೋಗವನ್ನು ಮಾಡಲೇಬೇಕು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ, ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳತಿಗಾಗಿ. ಸರ್ವೇ ಜನೋ ಸುಖಿನೋ ಭವಂತು. ಬೋಲೋ ಭಾರತ್ ಮಾತಾ ಕೀ ಜೈ. ಯೋಗ ಮತ್ತು ಯೋಗ ಶಿಬಿರಗಳ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಯೋಗಾಚಾರ್ಯ ರಂಜನ್ ಸವದತ್ತಿಮಠ, ಸಂಸ್ಥಾಪಕರು ಸನಾತನ ಭಾರತೀಯ ಶತಾಯುಷ್ಯ ಸಂಸ್ಥೆ, ಬೈಲಹೊಂಗಲ, ಬೆಳಗಾವಿ ಜಿಲ್ಲೆ. 591-1102 ಸಂಪರ್ಕಿಸಿ 9686213555 900880880880